ಅನಾಹುತ ರುದ್ರ ಅನಾಹುತ ಏನ್ ಬಾಬಾ ಅದು ಏನ್ ಅನಾಹುತ ಅದರಿಂದ ಯಾರಿಗೆ ತೊಂದರೆ ಇದೆ ನಿಮ್ಮ ಮನೆಯವ್ರಿಗೆ ಅಂದ್ರೆ ನಿಮ್ಮ ಅಣ್ಣನಿಗೆ ಬಾಬಾ ಹೌದು ರುದ್ರ ನಿಮ್ಮ ಅಣ್ಣನಿಗೆ ಹಾವು ಕಚ್ಚಿ ಸತ್ತ ಹಾಗೆ ನನ್ನ ಧ್ಯಾನದಲ್ಲಿ ನನಗೆ ಗೋಚರಿಸ್ತು ಹಾಗಾದ್ರೆ ನಮ್ಮಣ್ಣ ವಿಷ್ಣುಗೆ ಆ ನಾಗಿಣಿಯಿಂದ ಕಂಟಕ ಇದೆ ಬರೀ ಕಂಟಕ ಅಲ್ಲ ನಿಮ್ಮಣ್ಣನ ಪ್ರಾಣಕ್ಕೆ ಅಪಾಯ ಇದೆ ಅದಕ್ಕೆ ಪರಿಹಾರ ಇಲ್ವಾ ಬಾಬಾ ಸದ್ಯಕ್ಕೆ ಅದರ ಯೋಚನೆ ಬೇಡ ರುದ್ರ ನಿಮ್ಮಣ್ಣ ಎಲ್ಲಿದ್ದಾನೆ ಅಂತ ತಿಳ್ಕೊ ಹಾಗೆ ಅವನಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳು ಹಾ ಬಾಬಾ ಈಗಲೇ ಹೇಳ್ತೀನಿ ಅಪ್ಪ ಮೋಸ್ಟ್ಲಿ ವಿಕ್ರಮ್ ಅವರು ಈ ಪ್ರಾಜೆಕ್ಟ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಲ್ವಾ ಹೌದು ಕರ್ಣ ಅದಕ್ಕೆ ಅಲ್ವಾ ಈ ಪ್ರಾಜೆಕ್ಟ್ನ ಬೇರೆ ಯಾರಿಗೂ ಕೊಡದೆ ನಾನೇ ಅವ್ರನ್ನ ಖುದ್ದ ಕರೆಸಿ ಈ ಪ್ರಾಜೆಕ್ಟ್ಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದು ಹೇಳಿದ್ರ ಅಣ್ಣ ನೀನೀಗ ಎಲ್ಲಿದ್ಯಾ ಆಫೀಸ್ಗೆ ಹೋಗ್ತಾ ಇದ್ದೀನಿ ಯಾಕೆ ಯಾಕೂ ಇಲ್ಲ ನೀನು ಆರಾಮಾಗಿದ್ಯಾ ತಾನೆ ಹ್ಞೂ ಕಣ ಆರಾಮಾಗಿದ್ದೀನಿ ಯಾಕೆ ಕೇಳ್ತಿದ್ಯಾ ಎನಿ ಪ್ರಾಬ್ಲಮ್ ಏನಿಲ್ಲ ಅಣ್ಣ ನೀನು ಹುಷಾರಾಗಿದೆಯೋ ಇಲ್ವೋ ಅಂತ ಕೇಳಿದೆ ಅಷ್ಟೇ ಅಂದಹಾಗೆ ನಿನ್ನ ಕತ್ತಲ್ಲಿ ತಾಯ್ತಾ ಇದೆ ತಾನೆ ಹಾಂ ಇದೆ ರುದ್ರ ಏನಾಗಿದೆ ಇವತ್ತು ನಿನಗೆ ಯಾವತ್ತು ಈ ರೀತಿ ವಿಚಾರಿಸದೇ ಇರೋನು ಇವತ್ತು ಯಾಕೆ ವಿಚಾರಿಸ್ತಾ ಇದೆಯಾ ಏನಿಲ್ಲ ಅಣ್ಣ ಸುಮ್ಮನೆ ಕೇಳಿದೆ ಅಷ್ಟೇ ಸರಿ ನಾನು ಫೋನ್ ಇಡ್ತೀನಿ ನೀನು ಸ್ವಲ್ಪ ಹುಷಾರಾಗಿರು ರುದ್ರ ಯಾಕೆ ಇಕ್ಕಿದಾಗ ಕೇಳ್ದ ಅವ್ರ ಮಾತಿನ ಅರ್ಥ ಏನು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಬಾಬಾ ಅಣ್ಣನಿಗೆ ಫೋನ್ ಮಾಡಿ ವಿಚಾರಿಸ್ದೆ ಅವನೀಗ ಆರಾಮಾಗಿದ್ದಾನೆ ಅವನಿಗೆ ಯಾವ ತೊಂದರೆನೂ ಆಗಿಲ್ಲ ರುದ್ರ ಈಗೇನೋ ತೊಂದರೆ ಇಲ್ಲದೆ ಇರ್ಬೋದು ಆದರೆ ಮುಂದೇನು ಕೂಡ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಆ ನಾಗಿಣಿಗೆ ನಿಮ್ಮ ಅಣ್ಣನ ಬಗ್ಗೆ ಏನೋ ಸುಳಿವು ಸಿಕ್ಕಿರೋ ಹಾಗಿದೆ ಈ ಮುಂಚೆ ಅವನನ್ನ ಸಾಯಿಸು ಅಂತ ನೀವೇ ಹೇಳಿದ್ದು ತಾನೆ ಈಗ ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ ಹೌದು ಈ ಮುಂಚೆ ನಾನೇ ಹೇಳಿದ್ದೆ ಆದ್ರೆ ಈಗ ನಾನೇ ಹೇಳ್ತಾ ಇದ್ದೀನಿ ಅವನನ್ನ ಸಾಯಿಸೋದ್ ಬೇಡ ಅಂತ ಅದೇ ಯಾಕೆ ಯಾಕೆ ಅಂದ್ರೆ ಅವನು ನಿನ್ನ ಎಷ್ಟೋ ಸಲ ಕಷ್ಟದಿಂದ ಪಾರ್ ಮಾಡಿದಾನೆ ಅವನು ಒಳ್ಳೆಯವನು ರಕ್ಷಣೆ ಮಾಡಿದವನ್ನೇ ಶಿಕ್ಷಿಸೋದು ಒಳ್ಳೇದಲ್ಲ ಅದು ಅಪರಾಧ ಆಗುತ್ತೆ ಅಮೃತ ನಿಜ ಚಿಕ್ಕಮ್ಮ ಅದನ್ನ ನೆನೆಸ್ಕೊಂಡೆ ಎಷ್ಟೋ ಸಲ ಅವ್ರ ಮೇಲಿರೋ ಕೋಪನ ತಡ್ಕೊಂಡಿದ್ದೀನಿ ಅವ್ರ ಮೇಲೆ ಕನಿಕರ ತೋರಿಸಿ ಸಾಯಿಸ್ದೆ ಬಿಟ್ಟಷ್ಟು ನನ್ನನ್ನ ಪ್ರೀತಿ ಮಾಡುವಂತ ದುಂಬಾಲ್ ಬಿದ್ದಿದ್ದಾರೆ ನನ್ನ ಹಿಂದೆ ಬರಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ಕೇಳ್ತಾ ಇಲ್ಲ ಹಾಗಂತ ಅವನನ್ನ ಸಾಯಿಸೋದು ಎಷ್ಟು ಸರಿ ಅಮೃತ ಹೇಗಾದ್ರೂ ಮಾಡಿ ಪ್ರೀತಿ ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಹೇಳ್ಬಿಡು ಹೇಗೆ ಹೇಳಿ ಚಿಕ್ಕಮ್ಮ ನಾನು ನಾಗಕನ್ಯೆ ನೀನ್ ಮನುಷ್ಯ ನಾವಿಬ್ರು ಒಂದಾಗಕ್ಕಾಗಲ್ಲ ಅಂತ ಹೇಳೋದಕ್ಕಾಗತ್ತಾ ಅದನ್ನ ಹೇಳಿದ್ರೆ ನಾನು ಯಾರು ಅನ್ನೋ ಸತ್ಯ ಅರ್ಜುನ್ಗೆ ಗೊತ್ತಾಗತ್ತೆ ಆಗ ನಾನು ಇಲ್ಲಿ ಬಂದಿರೋ ಉದ್ದೇಶ ಈಡೇರಲ್ಲ ಚಿಕ್ಕಮ್ಮ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಯಾವ ನಿರ್ಧಾರ ಇನ್ನು ನನ್ನಿಂದ ಇಲ್ಲಿರೋದಕ್ಕಾಗಲ್ಲ ಈ ಭೂಲೋಕದಲ್ಲಿ ಒಂದು ಕ್ಷಣನೂ ಇಲ್ಲದೆ ನಾನು ವಾಪಸ್ ಬಂದ್ಬಿಡ್ತೀನಿ ಅಮೃತ ಏನ್ ಹೇಳ್ತಾ ಇದೀಯ ನೀನು ಇಡೀ ವಾಸುಕಿ ವಂಶ ಈಗ ನಿನ್ ಮೇಲೆ ಅಪಾರವಾದ ನಿರೀಕ್ಷೆ ಇಟ್ಕೊಂಡಿದೆ ನೀನು ಭೂಲೋಕಕ್ಕೆ ಹೋದ ಉದ್ದೇಶನ ಪೂರ್ತಿಗೊಳಿಸ್ದೆ ಇಲ್ಲಿಗೆ ವಾಪಸ್ ಬಂದ್ರೆ ನಿನಗೆ ಗೌರವ ಸಿಗಲ್ಲ ಅಮೃತ
ನಿನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿನೂ ಸಿಗಲ್ಲ. ನಿಜ, ನೀವ್ ಹೇಳೋದ್ ನಿಜ. ಆದ್ರೆ ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ ಅಂತ ಹತಾಶಳಾಗ್ಬೇಡ ಅಮೃತ. ನಿನ್ನಿಂದ ಎಲ್ಲಾನು ಸಾಧ್ಯ ಇದೆ. ನಿನ್ನಲ್ಲಿ ಆ ಶಕ್ತಿ ಇದೆ. ನೀನ್ ಅಲ್ಲಿಗೆ ಹೋಗಿರೋ ಉದ್ದೇಶದ ಕಡೆ ಗಮನ ಕೊಡು. ನಿನ್ನ ತಂದೆ ತಾಯಿಗಳನ್ನ ಕೊಂದು ಪಾಪಿಗಳನ್ನ ಹುಡುಕಿ ಬಲಿ ತಗೋ. ನಾಗಮಣಿ ಎಲ್ಲಿದೆ ಅಂತ ಕಂಡಿಡಿದು ವಾಪಸ್ ನಾಗಲೋಕಕ್ ಬಾ. ಈ ಕೆಲಸಗಳನ್ನ ನೀನ್ ಮಾಡ್ಲೇಬೇಕು ಅಮೃತ. ಹಾಗೆ ಇಲ್ಲಿಗ್ ಬರಕ್ಕಾಗಲ್ಲ. ಬಂದ್ರು ಪ್ರಯೋಜನ ಇಲ್ಲ. ಏನ್ ಮಾಡ್ಲಿ ನಾನು? ಚಿಕ್ಕಮ್ಮ ಹೇಳದೆ ಸರಿ, ಆದ್ರೆ ನನ್ನಿಂದ ನಾನು ಇಲ್ಲಿಗ್ ಬಂದಿರೋ ಉದ್ದೇಶನ ಈಡೇರಿಸ್ಕೊಳ್ಳೋದಕ್ಕಾಗುತ್ತಾ? ನಾಗೇಶ್ವರ, ನಾನು ನಿನ್ನನ್ನೇ ನಂಬಿದ್ದೀನಿ. ನೀನೇ ನನಗೆ ದಾರಿ ತೋರಿಸ್ಬೇಕು. ಇಷ್ಟು ದಿನ ಅರ್ಜುನ ನನ್ನ ಕಡೆ ಮಾಡಿಕೊಂಡು ಹೇಗಾದರೂ ಮದುವೆ ಮಾಡಿಕೊಂಡೇ ಮಾಡ್ಕೋತೀನಿ ಅಂತ ಎಷ್ಟು ಆಸೆಯಲ್ಲಿದ್ದೆ. ನನ್ನ ಸೌಂದರ್ಯಕ್ಕೆ ಅವನು ಖಂಡಿತ ಫಿದಾ ಆಗ್ತಾನೆ, ಮನಸ್ಸು ಸೋಲ್ತಾನೆ ಅಂತ ತುಂಬ ಕಾನ್ಫಿಡೆನ್ಸ್ ಇತ್ತು. ಆದರೆ ಇವತ್ತು ಅದೇ ಅರ್ಜುನ್ನು ನನ್ನ ಮದುವೆ ಆಗೋದಕ್ಕಾಗಲ್ಲ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ಮೇಲೆ, ನಾನು ಮದುವೆ ಆಗಬೇಕು ಅಂತಿದ್ದ ಅರ್ಜುನೇ ಹಾಗೆ ಹೇಳಿದ್ಮೇಲೆ ನಾನಿಲ್ಲಿದ್ದು ಏನು ಪ್ರಯೋಜನ? ಇನ್ನು ನಾನು ಈ ಮನೇಲಿರೋದಕ್ಕೆ ಅರ್ಥ ಇಲ್ಲ. ನಾನು ಹೊರಟೋಗ್ತೀನಿ. ಬಾಯ್ ಅರ್ಜುನ್. ನೀನು ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಮೇಲೆ ನಾನು ಇಲ್ಲಿರಲ್ಲ, ಮತ್ತೆ ನಿನ್ನ ಬದುಕಿಗೆ ಇನ್ಯಾವತ್ತೂ ಬರಲ್ಲ. ನಿನ್ನ ಜೀವನದಿಂದ ನಾನು ದೂರ ಹೋಗ್ತಾ ಇದ್ದೀನಿ, ಮತ್ತೆ ಇನ್ಯಾವತ್ತೂ ನಿನ್ನ ಕಣ್ಮುಂದೆ ಬರಲ್ಲ. ಬಾಯ್. ಮಯೂರಿ, ಎಲ್ಲಿ ಹೋಗ್ತಾ ಇದೀಯ ನೀನು? ನಮ್ಮನೆಗೆ ಹೋಗ್ತಾ ಇದ್ದೀನಿ ಅಜ್ಜಿ. ಅದೇನು ಹೇಳದೆ ಕೇಳದೆ ಹೋಗ್ತಾ ಇರೋದು? ಇಲ್ಲಿದ್ದು ಇನ್ನೇನು ಪ್ರಯೋಜನ ಇಲ್ಲ ಅಜ್ಜಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನೇ ನಿನ್ನ ಮಾತಿನ ಅರ್ಥ? ಅರ್ಜುನ್ ಏನಾದರೂ ಅನ್ನ. ಹ್ಞೂ, ನಾನು ಇಲ್ಲಿರೋದೇ ಅರ್ಜುನ್ನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ತಾನೆ. ಆದರೆ ಅರ್ಜುನ್ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗ ಹೇಳ್ಬಿಟ್ಟ. ಇನ್ನು ನಾನು ಇಲ್ಲಿದ್ದ ಇನ್ನೇನು ಪ್ರಯೋಜನ ಅಜ್ಜಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವನು ಹಾಗೆ ಹೇಳ್ದ ಅಂತ ನೀನು ಹೊರಟ್ಬಿಡದ? ಅದು ನಮ್ಗೊಂದು ಮಾತು ಹೇಳಿದೆ. ಮತ್ತಿನ್ನೇನು ಮಾಡಲಿ ಅಜ್ಜಿ ನಾನು ಇಲ್ಲಿದ್ದು? ಚಿಂತೆ ಮಾಡಬೇಡ, ಅವನೇನು ಹೇಳಿದ್ರು ಸರಿನೇ. ನೀನೇ ಮನೆ ಸೊಸೆ, ನೀನೇ ಅರ್ಜುನನ್ನು ಹೇಳ್ತಿ ಸರಿನಾ? ಆದರೆ ಅರ್ಜುನ್ಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಲ್ಲ. ಅವನು ಹಾಗೆ ಹೇಳಿದ್ರೆ ಮುಗ್ದೋಯ್ತಾ? ನೋಡು, ಅರ್ಜುನನ ಜೊತೆ ನಿನ್ನ ಮದುವೆ ಮಾಡೋದು ನನ್ನ ಜವಾಬ್ದಾರಿ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೆ? ಇದೆ. ಹಾಗಿದ್ರೆ ಹೊಡೆಗೆ ನಡಿ. ನೀನೇ ಕಡೆ ಈ ಮನೆ ಸೊಸೆ ಆಗೋಳು. ನೀನೆಲ್ಲೂ ಹೋಗೋ ಅಗತ್ಯ ಇಲ್ಲ, ಮಿಕ್ಕಿದ್ನ ನಾನು ನೋಡ್ಕೋತೀನಿ. ಹೇಮಾ,